ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ಯೂಟ್ಯೂಬ್ ಚಾನಲ್. ಓಕೆ, ಇವತ್ತಿನ ಒಂದು ಹೊಸ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ಒಂದು ಕಾಲದಲ್ಲಿ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರೀಲಿ ಎಷ್ಟು ಜನ ಆ್ಯಕ್ಟರ್ಸ್ ಇದ್ದಾರೆ ಅಂತ ಕೇಳಿದ್ರೆ ಅಷ್ಟೊಂದು ಅಂತ ಲಿಸ್ಟ್ ಮಾಡಿ ಹೇಳ್ಬೋದಿತ್ತು. ಆದರೆ ಅದೇ ಕ್ವಶನ್ನ ಈಗ ಕೇಳಿದ್ರೆ ಇಷ್ಟೇ ಅಂತ ಬೆರಳಲ್ಲಿ ಎಣಿಕೆ ಮಾಡಿ ಹೇಳ್ಬೋದು. ಹಾಗಿದ್ರೆ ಅವಾಗಿದ್ದ ಆ್ಯಕ್ಟರ್ಗಳೆಲ್ಲ ಎಲ್ಲೋದ್ರು, ಏನು ಮಾಡ್ತಾ ಇದ್ದಾರೆ, ಅವರ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ಗಳೇನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ತಡ ಮಾಡದೆ ವಿಡಿಯೋನ ಶುರು ಮಾಡೇ ಬಿಡೋಣ. ಫಸ್ಟ್ ಪ್ರಜ್ವಲ್ ದೇವರಾಜ್, ಇವರು KFIಗೆ ಫುಲ್ ಫ್ಲೋ ಅಲ್ಲಿ ಸಿಕ್ಸರ್ ಹೊಡ್ಕೊಂಡು ಎಂಟ್ರಿ ಕೊಟ್ಟರು. ನಂತರ ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬ ಒಳ್ಳೊಳ್ಳೆ ಗೆಳೆಯರನ್ನು ಮಾಡಿಕೊಂಡು ಹಲವಾರು ಮೂವೀಸ್ ಮಾಡಿ ಸಿಂಗಲ್ ರನ್ ಕೊಟ್ಟು ಜನರನ್ನು ಡಿಸಪಾಯಿಂಟ್ ಮಾಡಿದ್ರು. ಇವರ ಲಾಸ್ಟ್ ಮೂವಿ ಬಂದು ಜೆಂಟಲ್ಮನ್, ಒಳ್ಳೆ ಗ್ರಿಪ್ಪಿಂಗ್ ಕಂಟೆಂಟ್ ಇದ್ದರೂ ಕೂಡ ಅದರ ಎಕ್ಸಿಕ್ಯೂಷನಲ್ಲಿ ಫೇಲ್ ಆದರೂ ಅಂದರೆ ತಪ್ಪಾಗಲ್ಲ. ಇವರ ಮುಂದಿನ ಚಿತ್ರಗಳಲ್ಲಾದರೂ ಸಿಕ್ಸರ್ ಹೊಡೆದು ಸೆಂಚುರಿ ಬಾರಿಸಲಿ ಅನ್ನೋದೇ ನನ್ನ ಆಸೆ. ಸೆಕೆಂಡ್ ಕೃಷ್ಣ ಅಜಯ್ ರಾವ್, ಇವರು ಎಕ್ಸ್ಕ್ಯೂಸ್ ಮೀ ಅಂತ ಇಂಡಸ್ಟ್ರಿ ಒಳಗೆ ಕಾಲಿಟ್ಟು ಎಲ್ರಿಗೂ ಕೃಷ್ಣನ್ ಲವ್ ಸ್ಟೋರಿನ ಹೇಳಿ ಸ್ಯಾಂಡಲ್ವುಡ್ ಕೃಷ್ಣ ಅಂತಲೇ ಫೇಮಸ್ ಆದರು. ಹಾಗೆ ಅದೇ ರೀತಿಲಿ ಮಾಯಾ ಆದರು. ಇವರ ಮುಂದಿನ ಸಿನಿಮಾ ಕೃಷ್ಣ ಟಾಕೀಸ್ ಅಂತ. ಸೊ ಆ ಸಿನಿಮಾ ಆದರೂ ಟಾಕೀಸಲ್ಲಿ 100 ಡೇಸ್ ಓಡುತ್ತಾ ಅಂತ ನೋಡೋಣ. ಥರ್ಡ್ ದುನಿಯಾ ವಿಜಯ್, ಇವರು 2007 KFI ದುನಿಯಾಗೆ ಕಾಲಿಟ್ಟು ಇವರ ಆ್ಯಕ್ಟಿಂಗ್ ತಾಕತ್ನ ತೋರಿಸಿ ಕರಿ ಚಿರ್ತೆ ಥರ ಓಡಿದರು. ನಂತರ ಇವರು ಶಿವಾಜಿ ನಗರದಲ್ಲಿ RX ಸೂರ್ಯಾಗಿ ಹವಾ ಮಾಡಿದರು. ಏನೇ ಹೇಳಿ ಇವರಿಗೆ ರೌಡಿಸಮ್ ಮತ್ತು ಫುಲ್ ಲೋಕಲ್ ಸ್ಟೋರಿ ಇರೋ ಮೂವೀಸ್ ಅಂದರೆ ಪಕ್ಕಾ ಸೋಟ್ ಆಗ್ತಾರೆ, ಹೇಳಿ ಮಾಡಿಸಿರೋ ಕ್ಯಾರೆಕ್ಟರ್. ಇವರು ಮುಂದಿನ ದಿನಗಳಲ್ಲಾದರೂ ಸಲಗನಾಗಿ ಬಂದು ಮತ್ತೆ KFI ದುನಿಯಾನ ಆಳಲಿ ಎಂದು ನನ್ನ ಆಸೆ. ಬಾಸ್ ಬಾಸ್ ಬಾಸ್, ಒಂದು ನಿಮಿಷ, ಕಂಟೆಂಟ್ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ವಿಡಿಯೋನ ಪೂರ್ತಿ ನೋಡಿ. ಫೋರ್ತ್ ದಿಗಂತ್, ಇವರು KFIಗೆ ಮುಂಗಾರು ಮಳೆಯಲ್ಲಿ ಬಂದು ಗಾಳಿಪಟನ ಹಾರಿಸಿ ಎಲ್ರಿಗೂ ಮಸ್ತ್ ಮಜಾ ಮಾಡಿಸಿದರು. ನಂತರ ಮನ್ಸಾರೆಯಿಂದ ಎಲ್ರಿಗೂ ಲೈಫು ಇಷ್ಟೇ ಅಂತ ಹೇಳಿದರು. ಅದಾದಮೇಲೆ ನಮ್ಮ ಜನಕ್ಕೆ ಇವರ ಮೂವೀಸ್ಗಳು ಇಷ್ಟೇನಾ ಅನ್ನೋ ಫೀಲ್ ಬರ್ಸೋ ಥರ ಮೂವೀಸ್ ಮಾಡಿದರು. ಈಗ ಮತ್ತೆ ಅವರ ಕಥೆಯೊಂದು ಶುರುವಾಗಿದೆ, ಹೀಗೆ ಕಂಟಿನ್ಯೂ ಆಗಲಿ ಅಂತ ಕೇಳ್ಕೊತೀನಿ. ಫಿಫ್ತ್ ಪ್ರೇಮ್, ಇವರು ನೆನಪಿರಲಿ ಅಂತ KFIಗೆ ಕಾಲಿಟ್ಟರು. ಅದಾದಮೇಲೆ ಚಾರ್ಮಿಯನ್ನರಿಗೆ ಎಲ್ಲರನ್ನು ಕರ್ಕೊಂಡು ಹೋಗಿ ಚಂದ್ರನ ತೋರಿಸಿ ಮಳೆ ಬರೆಸಿದರು. ಅದಾದಮೇಲೆ ಇವರು ಮತ್ತೆ ಹಾರಿದ್ದು ಚೌಕದ ಹಕ್ಕಿ ಗೋಪಾಲನಾಗಿ. ಈಗ ಯಾಕೋ ಲೈಫ್ ಜೊತೆ ಒಂದು ಸೆಲ್ಫಿ ತೊಗೊಂಡು ಸುಮ್ಮನಾಗಿದ್ದಾರೆ. ನೋಡೋಣ ಮುಂದೆ ಒಳ್ಳೆಯ ಸಿನಿಮಾಗಳನ್ನು ಮಾಡ್ತಾರಾ ಅಂತ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಲೂಸ್ ಮಾದ ಯೋಗಿ, ಇವರು KFIಗೆ ಎಂಟ್ರಿ ಕೊಟ್ಟಿದ್ದು ವಿಲನ್ ಆಗಿ ದುನಿಯಾ ಸಿನಿಮಾದಲ್ಲಿ. ಇವರ ನಿಜವಾದ ಹೆಸರು ಯೋಗೇಶ್. ಇವರು ತುಂಬ ಫೇಮಸ್ ಆಗಿದ್ದು ಲೂಸ್ ಮಾದ ಅನ್ನೋ ಕ್ಯಾರೆಕ್ಟರಿಂದ, ಲೂಸ್ ಮಾದ ಯೋಗಿ ಅಂತಲೇ ಫೇಮಸ್ ಆದರು. ಇವರ ಸಿನಿಮಾಗಳು ಹಿಟ್ಟಾಗಿದ್ದಕ್ಕಿಂತ ಜಾಸ್ತಿ ಇವರ ಸಾಂಗ್ಸ್ಗಳು ಹಿಟ್ಟಾಗಿದ್ವು. ಮತ್ತೆ ಇಂಡಸ್ಟ್ರಿಗೆ ಬಂದು ಹುಡುಗರನ್ನ ಕರ್ಕೊಂಡು ಧೂಳೆ ಬಿಸ್ಲಿ ಅನ್ನೋದೇ ನನ್ನ ಆಸೆ. ಓಕೆ, ಫೈನಲಿ ಆಲ್ ದ ಬೆಸ್ಟ್ ಟು ದೋಸ್ ಆ್ಯಕ್ಟರ್ಸ್, ಟು ದೇರ್ ಫ್ಯೂಚರ್ ಪ್ರಾಜೆಕ್ಟ್ಸ್. ಆ್ಯಂಡ್ ಎಸ್, ವಿಡಿಯೋ ಇಷ್ಟ ಆಗಿದ್ರೆ ಫಸ್ಟ್ ಲೈಕ್ ಮಾಡಿ, ಸೆಕೆಂಡ್ ಕಮೆಂಟ್ ಮಾಡಿ, ಥರ್ಡ್ ಸಬ್ಸ್ಕ್ರೈಬ್ ಆಗಿದ್ದಿರೋ ಇಲ್ವೋ, ಬೆಲ್ ಬಟನ್ನ ಒತ್ತಿದ್ದಿರೋ ಇಲ್ವೋ ಅಂತ ಒಂದ್ಸರಿ ಕನ್ಫರ್ಮ್ ಮಾಡ್ಕೊಂಡು ಎಕ್ಸಿಟ್ ಆಗಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.